ನಮಸ್ಕಾರ ನ್ಯೂಸ್ ಅಟ್ 11 AM ಗೆ ಸ್ವಾಗತ. ನಾನು ಪೃಥ್ವಿರಾಜ್. ಹಾರ್ನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಏರ್ಪೋರ್ಟ್ನ ಟರ್ಮಿನಲ್ 2 ಚಾಲನೆ ಕೊಡಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಟರ್ಮಿನಲ್ 2 ಅಂತಾರಾಷ್ಟ್ರೀಯ ವಿಮಾನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಟರ್ಮಿನಲ್ 2 ವಿಮಾನ ಸಂಚಾರ ಆರಂಭ. ಸೌದಿಯಿಂದ ಬಂದಿಳಿದ ಮೊದಲ ವಿಮಾನ. ಜಾನಪದ ಕಲಾ ತಂಡಗಳೊಂದಿಗೆ ಸ್ವಾಗತವನ್ನು ಕೋರಲಾಯಿತು. ವಿಶ್ವ ಮಟ್ಟದಲ್ಲಿ ವಿದೇಶಿ ವಿಮಾನ ನಿಲ್ದಾಣಕ್ಕೂ ಕೂಡ ಸೆಡ್ಡು ಹೊಡೆಯುವಂತೆ ನಿರ್ಮಿಸಿರುವಂಥ ಟರ್ಮಿನಲ್ ಇದು. ವಾರ್ಷಿಕವಾಗಿ 2.5 ಕೋಟಿ ಪ್ರಯಾಣಿಕರನ್ನು ನಿಭಾಯಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ತೋರಿಸ್ತಾ ಇದ್ವಿ. ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು, ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿತ್ತು. ಮತ್ತು ಮೊದಲ ಅಂತಾರಾಷ್ಟ್ರೀಯ ವಿಮಾನ ಇವತ್ತು ಬಂದಂಥ ಸಂದರ್ಭದಲ್ಲಿ ಜಾನಪದ ಕಲಾ ತಂಡಗಳೊಂದಿಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲಾಯಿತು. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 2 ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೆ. ನಾ ಇವತ್ತು ಟರ್ಮಿನಲ್ 2 ಚಾಲನೆ ಸಿಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿತ್ತು ಸಂಭ್ರಮ, ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ನೋಡ್ಕೊಂಬರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಇವತ್ತು ವಿದೇಶಿ ವಿಮಾನಗಳ ಹಾರಾಟಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದೆ. ನಾವಿವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಈ ಟರ್ಮಿನಲ್ 2 ಕೂಡ ಏನೋ ಅತ್ಯಾಕರ್ಷಕವಾಗಿದೆ. ನೀವು ವಿಜುವಲ್ಸ್ನಲ್ಲೂ ಸಹ ನೋಡ್ಬೋದು, ಏನೋ ಇವತ್ತು ವಿದೇಶಿ ವಿಮಾನಗಳು ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವ ಹಿನ್ನೆಲೆಯಲ್ಲಿ ಏನೋ ಟರ್ಮಿನಲ್ 2 ಗೇಟ್ನ ಬಳಿ ಏನೋ ವಿಶೇಷವಾಗಿ ಕೂಡ ಅಲಂಕಾರವನ್ನು ಸಹ ಮಾಡಲಾಗಿದೆ. ಏನೋ ಗೇಟ್ನ ಮುಂಭಾಗ ಏನೋ ಹೂಗಳನ್ನು ಸಹ ಹಾಕಿ ವಿಶೇಷವಾಗಿ ಏನೋ ಅಲಂಕಾರವನ್ನು ಸಹ ಮಾಡಲಾಗಿರುವಂಥದ್ದು. ಇದು ಸುಮಾರು ಏನೋ ಟರ್ಮಿನಲ್ 2 5,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಕಳೆದ ವರ್ಷ ಏನೋ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ನವೆಂಬರ್ 11 ಬಂದು ಏನೋ ಟರ್ಮಿನಲ್ 2 ಉದ್ಘಾಟನೆಯೂ ಸಹ ಮಾಡಿದರು. ಆದರೆ ಇವತ್ತು ಬೆಳಿಗ್ಗೆ ಏನೋ ಮೊದಲ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ಕೂಡ ಇಲ್ಲಿಗೆ ಆಗಮಿಸುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಸಹ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಏನೋ 10,000 ಚದರ ಮೀಟರ್ ಹಸಿರು ಗೋಡೆ ಮತ್ತು ಕೃತಕ ವಾಟರ್ ಫಾಲ್ಸ್, 100+ ವರ್ಷಗಳ ಹಳೆಯ ಮರಗಳನ್ನು ಸಹ ಏನೋ ಟರ್ಮಿನಲ್ 2 ಒಳಗಡೆ ಇಟ್ಟಿರುವಂಥದ್ದು. ಹೀಗಾಗಿ ಏನೋ ಅತ್ಯಾಕರ್ಷಕವಾಗಿ ಏನೋ ಯಾವುದೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ಏನು ಸೆಡ್ಡು ಹೊಡೆಯುವಂಥ ರೀತಿಯಲ್ಲಿ ಈಗ ಟರ್ಮಿನಲ್ 2 ಇರುವಂಥದ್ದು. ಏನೋ 2,55,611 ಚದರ ಮೀಟರ್ ಟರ್ಮಿನಲ್ ವ್ಯಾಪ್ತಿಯಲ್ಲಿ ಈಗ ಟರ್ಮಿನಲ್ 2 ಇರುವಂಥದ್ದು. ಸರಿಸುಮಾರು ವರ್ಷಕ್ಕೆ ಏನು 25 ಮಿಲಿಯನ್ ಪ್ರಯಾಣಿಕರು ಸಂಚರಿಸುವಂಥ ಏನೋ ಗುರಿಯನ್ನು ಸಹ ಇಟ್ಕೊಂಡಿರುವಂಥದ್ದು. ಪ್ರಮುಖವಾಗಿ 5G ನೆಟ್ವರ್ಕ್ ಸೇರಿದಂತೆ ವಿವಿಧ ತಂತ್ರಜ್ಞಾನವನ್ನು ಸಹ ಈಗಾಗಲೇ ಇದರೊಳ್ಳೆ ಅಳವಡಿಕೆ ಮಾಡಿದಂಥದ್ದು. ಪ್ರಮುಖವಾಗಿ ಏನೋ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದರಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳು ಇರದಂಥ ರೀತಿ ಈಗ ತಯಾರಿಗಳನ್ನು ಸಹ ಮಾಡಿರುವಂಥದ್ದು. ಇವತ್ತು ಏನೋ ಅಧಿಕೃತವಾಗಿ 10:45 ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನೋ ಮೊದಲ ವಿಮಾನ ಹಾರಾಟ ಆಗ್ತಿರುವಂಥದ್ದು. ಏರ್ಪೋರ್ಟ್ನಿಂದ ಮನುಕುಮಾರ್, HK News 18.